ಸದನ ಈಗಿನ್ನು ಮುಗಿದಿದೆ. ನಾನು ಮುಂದಿನ ವಾರದಲ್ಲಿ ನಮ್ಮೆಲ್ಲ ಬೆಂಗಳೂರಿನ ನಮ್ಮೆಲ್ಲ ಹಿರಿಯರ ಒಂದು ಸಭೆನು ಕೂಡ ಕರೆಯೋನಿದ್ದೇನೆ. ಈ ರೈತ ವಿರೋಧಿ, ಬಡವರ ವಿರೋಧಿ, ರೈತ ದಲಿತ ವಿರೋಧಿ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟವನ್ನು ತೆಗೆದುಕೊಳ್ಬೇಕು ಅದರ ರೂಪುರೇಷೆ ಎಲ್ಲವನ್ನು ಕೂಡ ಚರ್ಚೆ ಮಾಡ್ತೇವೆ, ತೀರ್ಮಾನ ಮಾಡ್ತೇವೆ. ನೀವೇ ಹೇಳ್ಬೇಕಣ್ಣ, ನಾವಂತೂ ಆ ದಿಕ್ಕಿನಲ್ಲಿ ಯೋಚನೆ ಮಾಡಿಲ್ಲ. ನೀವೇನಾದ್ರು ಯೋಚನೆ ಮಾಡಿ ನಂಗೆ ದಯವಿಟ್ಟು ನಂಗೆ ಹೇಳ್ಬೇಕು. ಅಭಿಪ್ರಾಯ ವ್ಯಕ್ತ ಆಗಿರ್ತಕ್ಕಂಥದ್ದು ಸತ್ಯ. ನಾನು ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ನಾನು ಮನವಿ ಮಾಡಿದ್ದೇನೆ. ಯತ್ನಾಳ ಆದಿಯಾಗಿ ಯಾರೇ ಇರ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ಯಾರೂ ಕೂಡ ಉಳಿದಿಲ್ಲ. ಎಲ್ಲ ಹಿರಿಯರ ವಿಶ್ವಾಸಕ್ಕೆ ನಾನು ತೆಗೆದುಕೊಂಡಿದ್ದೇನೆ. ಒಬ್ಬರು ಇಬ್ಬರು ಸಣ್ಣ ಪುಟ್ಟ ಏನೇ ವ್ಯತ್ಯಾಸ ಇದ್ದರೂ ತಾವು ಕರೆದು ಮಾತನಾಡಿ ಅವ್ರದ್ದೇನೇ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಸಿ ಅನ್ನುವ ಮಾತನ್ನು ನಾನು ಕೂಡ ವರಿಷ್ಠರನ್ನು ಮಾತನಾಡಿದ್ದೇನೆ. ಯಾರದೇ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥ ವ್ಯಕ್ತಿ ವಿಜೇಂದ್ರ ಅಲ್ಲ. ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಗುರಿ ಇರ್ತಕ್ಕಂಥದ್ದು ಮುಂದಿನ ಲೋಕಸಭಾ ಚುನಾವಣೆ. ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಒಂದು ತಪಸ್ಸಿನ ರೀತಿ ಒಬ್ಬ ಪ್ರಧಾನಮಂತ್ರಿಯಾಗಿ ದೇಶದ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಹಿಂದುಳಿದ ವರ್ಗಗಳನ್ನು, ಎಲ್ಲ ಸಮಾಜಗಳಿಗೂ ಕೂಡ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಒಂದು ತಪಸ್ಸಿನ ರೀತಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಆ ಒಂದು ತಪಸ್ಸಿನಲ್ಲಿ ನಾವು ಕೂಡ ಭಾಗಿಯಾಗಬೇಕು. ಈ ಕರ್ನಾಟಕ ರಾಜ್ಯದಿಂದ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದೇವೆ. ಅದಕ್ಕೆಲ್ಲರೂ ಕೂಡ ಈಗಾಗಲೇ ಕೈ ಜೋಡಿಸಿದ್ದಾರೆ, ಅವರು ಸಹ ಕೈ ಜೋಡಿಸ್ತಾರೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.